ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿರುವಂತದ್ದು ನಿಮಗೆಲ್ಲ ಗೊತ್ತಿದೆ ಈಗ ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಇದ್ದಾರೆ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ಕೂಡ ಇವತ್ತು ನಿರ್ಧಾರವಾಗುತ್ತೆ ಇವತ್ತಾಗತ್ತಾ ಮತ್ತೆ ಮುಂದೂಡಿಕೆ ಆಗುತ್ತಾ ಗೊತ್ತಿಲ್ಲ ನಿನ್ನೆ ವಾದವನ್ನು ಆಲಿಸಿ ಇಂದಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಬಟ್ ಅವರು ವಾದವನ್ನು ಮಂಡಿಸೋದು ಬಾಕಿ ಇದೆ ದರ್ಶನ್ ಪರ ವಕೀಲರಾದಂತ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು ವಾದವನ್ನು ನಿನ್ನೆ ಮಂಡಿಸಿದ್ರು ಇವತ್ತೇ ಮೊದಲನೇ ಆರೋಪಿಯಾಗಿರುವಂತಹ ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ ಸೊ ಹಾಗಾಗಿ ಮೊದಲನೇ ಆರೋಪಿ ಮತ್ತು ಎರಡನೇ ಆರೋಪಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಪ್ರಕರಣ ಏನಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗಾದರೆ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇವತ್ತಿನ ಕಡೆ ಗೊತ್ತಾಗ್ಬೇಕಾಗಿದೆ ಬಟ್ ಇವತ್ತೇ ಫೈನಲ್ ಆಗುತ್ತಾ ಇಲ್ಲ ನಾಳೆಗೆ ಮತ್ತೆ ಮುಂದೂಡಿಕೆ ಆಗುತ್ತಾ ನೋ ಐಡಿಯಾ ಸದ್ಯಕ್ಕಂತೂ ದರ್ಶನ್ ಪರ ವಕೀಲರು ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿ ಆಗಿದೆ ಎಸ್ ಪಿ ಪಿ ಅವರು ಕೂಡ ವಾದವನ್ನು ಮಂಡಿಸಬೇಕಾಗಿದೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ ಇನ್ನು ದರ್ಶನ್ ಪರ ವಾದ ಏನಿತ್ತು ಅನ್ನುವಂಥದ್ದನ್ನ ಮೊದಲನೇದಾಗಿ ನೋಡೋಣ ರೇಣುಕಾಗೆ ದರ್ಶನ್ ಹೊಡೆದಿಲ್ಲ ಮುಖ ನಾಯಿ ತಿಂದಿದೆ ಅನ್ನುವಂಥದ್ದು ಇದು ಕೂಡ ಎಫ್ ಎಸ್ ಎಲ್ನಲ್ಲಿ ನಲ್ಲಿ ಮೆಡಿಕಲ್ ರಿಪೋರ್ಟ್ ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಕೂಡ ಆ ಮುಖ ಆ ಥರ ಆಗಿದ್ದಕ್ಕೆ ದರ್ಶನೇ ಕಾರಣ ಅಂತ ಯಾರು ಕೂಡ ಹೇಳಿಲ್ಲ ಇನ್ನು ಜೂನ್ ಎಂಟಕ್ಕೆ ಕೊಲೆ ಆಗುತ್ತೆ ಒಂಬತ್ತಕ್ಕೆ ಸ್ಪಾಟ್ಗೆ ಹೋಗಿದ್ದಾರೆ ಜೂನ್ ಎಂಟಕ್ಕೆ ಕೊಲೆ ಆಗಿದೆ ಒಂಬತ್ತಕ್ಕೆ ಸ್ಪಾಟಿಗೆ ಹೋಗಿದ್ದಾರೆ ಜೂನ್ ಹನ್ನೆರಡಕ್ಕೆ ಸ್ಥಳ ಮಹಜರನ್ನ ಕೂಡ ಮಾಡಿದ್ದಾರೆ ಬಟ್ ಹದಿನಾಲ್ಕಕ್ಕೆ ಸೀಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ವಾದವಾಗಿತ್ತು ಜೂನ್ ಒಂಬತ್ತಕ್ಕೆ ಗೊತ್ತಾದರೂ ಕೂಡ ಏನು ಮಾಡ್ತಾ ಇದ್ರು ಅನ್ನುವಂಥ ವಾದ ಬರದು ತಡವಾಗಿ ಪೊಲೀಸರು ಪಂಚನಾಮೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅಂದರೆ ಚಾರ್ಜ್ ಶೀಟ್ ಮಾಡಿರುವಂಥದ್ದು ತಪ್ಪಿದೆ ಅಂತ ಪಿ ಐ ಯಾಕೆ ಸುಮ್ಮನಿದ್ರು ತನಿಖೆ ಎಲ್ಲ ಆಗಿದೆ ಅಂತಿದ್ರಲ್ವಾ ಹಾಗಿದ್ದಾಗ ತನಿಖೆಯ ಲೂಪ್ ಹೋಲ್ಸ್ಗಳು ಏನು ಅನ್ನುವಂಥದನ್ನ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಿದ್ದು ಟಾರ್ಚ್ ಹಿಡಿದುಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ ಅದರರ್ಥ ಇಷ್ಟು ದಿನ ಟೈಮ್ ಇತ್ತು ಎಂಟನೇ ತಾರೀಕು ಆದ ನಂತರವೂ ಕೂಡ ನಿಮಗೆ ಹಗಲಿನಲ್ಲಿ ಸೀಜ್ ಮಾಡಕ್ಕಾಗ್ಲಿಲ್ಲ ರಾತ್ರಿ ಹೋಗ್ಬಿಟ್ಟು ಸೀಸ್ ಮಾಡಿದ್ರ ಟಾರ್ಚ್ ಹಿಡ್ಕೊಂಡು ಹೋಗಿ ಅಂತ ಒನ್ ಸಿಕ್ಸ್ಟಿ ಫೋರ್ನಡಿ ಸೆಕ್ಯೂರಿಟಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಬಟ್ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರಲ್ಲ ಕನ್ನಡ ಬರಲಿಲ್ಲ ಅಂದ್ರೆ ಏನು ತಪ್ಪಾಯ್ತು ರೇಣುಕಾ ಶೂನಲ್ಲಿ ನಲ್ಲಿ ರಕ್ತದ ಕಲೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವನು ಹಿಂದಿಯಲ್ಲಿ ಅವನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದಾನೆ ತನಿಖೆಗೂ ಮತ್ತು ಅದಕ್ಕೂ ಏನು ಸಂಬಂಧ ಗೊತ್ತಿಲ್ಲ ಜೂನ್ ಹದಿನಾಲ್ಕಕ್ಕೆ ದರ್ಶನ್ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ ಸಾಕ್ಷಿಗಳನ್ನು ಹುಡುಕಲು ಮ್ಯಾಜಿಕ್ ಶೋ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ದರ್ಶನ್ ಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂದಿದ್ದಾರೆ ಮನೆಗೆ ಬಂದಾಗ ಶೂ ಆಗಿದ್ದು ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರಕ್ತದ ಕಲೆಯ ಬಟ್ಟೆಯನ್ನ ವಶ ಅಂತ ಹೇಳಲಾಗಿದೆ ವಶಕ್ಕೆ ತಗೊಂಡಿದ್ದಾರೆ ಶನಿವಾರ ಕೊಲೆ ಆಗ್ಬಿಟ್ಟಿದೆ ಭಾನುವಾರ ಅದನ್ನ ಇಟ್ಟಿದ್ದಾರೆ ಹಾಗೆ ಸೋಮವಾರಕ್ಕೆ ಅದನ್ನ ವಾಶ್ ಒಗೆದು ಹಾಕಿದ್ದಾರೆ ಬಟ್ಟೆ ಒಗೆದವರ ಸ್ವೇಚ್ಛ ಹೇಳಿಕೆಯೇ ಇದಾಗಿದೆ ಇಷ್ಟೆಲ್ಲ ಆದರೂ ಕೂಡ ರಕ್ತದ ಕಲೆ ಸಿಕ್ಕಿದ ಹೇಗೆ ಅನ್ನುವಂಥ ವಾದವನ್ನ ದರ್ಶನ್ ಪರ ವಕೀಲರಾದಂಥ ಹಿರಿಯ ವಕೀಲರು ನಾಗೇಶ್ ಅವರು ವಾದವನ್ನ ಮಂಡಿಸಿದರು ಬಟ್ ಇವೆಲ್ಲವೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ನಿಂದಾನೇ ದೃಢಪಡಬೇಕಾಗಿದೆ ಮೆಡಿಕಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಇವೆಲ್ಲವೂ ಕೂಡ ಬಂದಾಗಲೇನೆ ಅದಕ್ಕೆ ಅಧಿಕೃತವಾಗಿ ಉತ್ತರಗಳು ಸಿಗುತ್ತೆ ಅದು ಈಗಾಗಲೇ ಬಂದಾಗಿದೆ